ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಸಮಸ್ತ ಶ್ರೀ ಟಿವಿ ವೀಕ್ಷಕರಿಗೆ 73ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಶಿರಾ ನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. 15/8/2019 ಗುರುವಾರದಂದು ಶಿರಾ ನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ 73ನೇ ಸ್ವಾತಂತ್ರ್ಯೋತ್ಸವವನ್ನು ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು. ಬೆಳಗ್ಗೆ 9 ಗಂಟೆಗೆ ವಿವಿಧ ಶಾಲೆಗಳಿಂದ ಆಗಮಿಸಿದ ಮಕ್ಕಳಿಂದ ಕ್ರೀಡಾಂಗಣ ತುಂಬಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ ತಹಶೀಲ್ದಾರ್ ನಹಿದಾ ಜಂಜಂ ತೆರೆದ ಜೀಪಿನಲ್ಲಿ ಪರೇಡ್ ವೀಕ್ಷಿಸಿದರು. ನಂತರ ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ ಹಾಗೂ ವಿವಿಧ ಶಾಲೆಗಳಿಂದ ನಡೆದ ಪತಾಕ ವಾಯತ್ ಗೌರವ ವಂದನೆ ಸ್ವೀಕಾರ ಮಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್, ಭಾರತವು ವಿದೇಶಿಯರ ಕಪಿಮುಷ್ಟಿಯಿಂದ ಸ್ವತಂತ್ರ ಹೊಂದಲು ಸುಮಾರು 4 ಶತಮಾನ ಬೇಕಾಯಿತು. ಅದು ಹಲವಾರು ಹೋರಾಟದ ಮೂಲಕ ಎಂದು ತಿಳಿಸಿದರು. ಇಂಗ್ಲಿಷರು ತಮ್ಮ ಚಾಣಾಕ್ಷತನದಿಂದ ಭಾರತವನ್ನು ತಮ್ಮ ಕಪಿಮುಷ್ಟಿಯನ್ನು ತೆಗೆದುಕೊಂಡು ತಾವು ತಂದಿದ್ದ ತಕ್ಕಡೆಯಲ್ಲಿ ಭಾರತೀಯರು ಹೇಗೆ ಬೇಕೋ ಹಾಗೆ ತೂಗುವಷ್ಟು ಮಟ್ಟಕ್ಕೆ ತಮ್ಮ ಪ್ರಾಬಲ್ಯತೆ ಬೆಳೆಸಿಕೊಂಡರು. ಭಾರತ ಹೀಗೆ ಪರಕೀಯರಾದ ಬ್ರಿಟಿಷರ ದಾಸ್ಯಕ್ಕೆ ಒಳಗಾಗಿ ಅವರ ಕಪಿಮುಷ್ಟಿಯಲ್ಲಿ ನಲಗಿ ದಾಸ್ಯದಿಂದ ವಿಮೋಚನೆ ಹೊಂದಲು ಸುಮಾರು 4 ಶತಮಾನ ಕಳೆದರು. ಇಂಗ್ಲಿಷರ ದಬ್ಬಾಳಿಕೆಗೆ ಗುರಿಯಾದ ಭಾರತೀಯರ ಬಾಳು ಹಾಗೂ ಗೋಳು ಹೇಳತೀರಲಾರದಷ್ಟು ಸಂಕಷ್ಟವಾಗಿದೆ. ಇಂತಹ ಸಂದರ್ಭದಲ್ಲಿ ಭಾರತೀಯರಿಗೆ ಸ್ವತಂತ್ರ ಆಗಬೇಕು, ಪರಕೀಯರ ದಾಸ್ಯದಿಂದ ಮುಕ್ತರಾಗಬೇಕು ಎಂಬ ಚಿಂತನೆ ನಮ್ಮ ದೇಶದಲ್ಲಿ ಅಲ್ಲಲ್ಲಿ ಹೋರಾಟಗಳನ್ನು ಹುಟ್ಟಿಸಿತು. ಅದರಲ್ಲಿ ಪ್ರಮುಖವಾಗಿ 1857 ಹೋರಾಟ ಆಗಿರಬಹುದು, 1885 1900 ನಡೆದ ಮಂದಗಾಮಿಗಳ ಹೋರಾಟವಾಗಿರಬಹುದು, 1909 ತೀವ್ರಗಾಮಿಗಳ ಹೋರಾಟವಾಗಿರಬಹುದು ಹಾಗೂ 1919 ನಂತರ ಆದ ಗಾಂಧೀಜಿಯವರ ಯುಗ ಆಗಿರಬಹುದು. ಇವೆಲ್ಲವೂ ನಮ್ಮ ಸ್ವಾತಂತ್ರ್ಯದ ಬೆನ್ನೆಲುಬುಗಳಾಗಿವೆ. ಅದೇ ರೀತಿ ವಂದೇ ಮಾತರಂ, ಅಮರ್ ಸೋನಾ ಬಾಂಗ್ಲಾದಂತಹ ಗೀತೆಗಳು, ಸ್ವರಾಜ್ಯ, ಇಂಗ್ಲಿಷ್ ಜಿಂದಾಬಾದ್, ಜೈ ಹಿಂದ್ ಇಂತಹ ಅನೇಕ ಘೋಷಣೆಗಳು ತಮ್ಮದೇ ಆದಂತಹ ಕೊಡುಗೆಯನ್ನು ಭಾರತ ಸ್ವತಂತ್ರ ಹೋರಾಟಕ್ಕೆ ನೀಡಿವೆ ಹಾಗೂ ನೀಡುತ್ತಲೇ ಇವೆ. ಅದೇ ರೀತಿ ಕ್ರಾಂತಿಕಾರಿಗಳಾದ ಮದನ್ ಲಾಲ್ ಬಿಂಗ್ಲಾ, ರಾಜ್ ಬಿಹಾರ್ ಬೋಸ್, ಲಾಲಾ ಹದಯ, ಚಂದ್ರಶೇಖರ್ ಆಜಾದ್, ಸುಖದೇವ್, ಭಗತ್ ಸಿಂಗ್, ವಿ ಡಿ ಸಾವರ್ಕರ್, ಅಬ್ದುಲ್ ಕಲಾಂ ಆಜಾದ್, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರ ಒಂದು ತರಹ ಸ್ವಾತಂತ್ರ್ಯ ಚಳುವಳಿಯ ಅಮರ ಕಾವ್ಯಗಳು. ಇನ್ನು ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಲ್ವಾರಿಗಳು. ಸತ್ಯಾಗ್ರಹ ಚಳುವಳಿ, ಅಹಿಂಸೆ ತತ್ವದ ಮಹಾನ್ ಪ್ರೇರಕ ಶಕ್ತಿ ಮಹಾತ್ಮ ಗಾಂಧೀಜಿಯವರ ಸ್ವತಂತ್ರ ಹೋರಾಟದ ವಿಧಿವಿಧಾನ ವಿಶ್ವಮಾನವವಾಗಿದೆ. ಅಹಿಂಸೆ ಎನ್ನುವಂತಹ ಅಸ್ತ್ರದ ಮೂಲಕ ಸ್ವತಂತ್ರ ಪಡೆದಿರುವುದು ಯಾವ ದೇಶದಲ್ಲೂ ಉದಾಹರಣೆ ಇಲ್ಲ. ವಿಶ್ವದಲ್ಲೇ ಅಹಿಂಸೆಯನ್ನು ಅಹಿಂಸೆಯಿಂದ ಸ್ವತಂತ್ರ ಗಳಿಸಿರುವ ಏಕೈಕ ದೇಶ ಎಂದರೆ ಅದು ಭಾರತ ದೇಶವಾಗಿದೆ. ಗಾಂಧೀಜಿಯವರ 1919 ಕಾಯ್ದೆ ವಿರುದ್ಧ ಮಾಡಿರುವ ಹೋರಾಟಗಳಾಗಿರಬಹುದು, ಜಲಿಯನ್ ವಾಲಾಬಾಗ್ ಘಟನೆ ವಿರೋಧಿಸಿ ಮಾಡಿರುವ ಹೋರಾಟಗಳಾಗಿರಬಹುದು, ಅಸಹಕಾರ ಚಳವಳಿ ಆಗಿರಬಹುದು, ಚೌರಿ ಚೌರಾ ಘಟನೆ ಆಗಿರಬಹುದು, ಭಾರತ ಬಿಟ್ಟು ತೊಲಗಿ ಚಳವಳಿ ಆಗಿರಬಹುದು, ಇಂತಹ ಅನೇಕ ಚಳವಳಿಯಲ್ಲಿ ಅವರು ದೇಶಕ್ಕೆ ತೋರಿಸಿರುವ ಮಾರ್ಗ ಅದ್ಭುತವಾದದ್ದು. ಉದಾಹರಣೆಗಾಗಿ 1930 ದಂಡಿ ಯಾತ್ರೆ, ಗುಜರಾತಿನ ಸಬರ್ಮತಿ ಆಶ್ರಮದಿಂದ 24 ದಿನ 240 ಮೈಲಿ ಬಂದಿಗಳಾಗಿದ್ದ ನಮ್ಮನ್ನ ಸ್ವತಂತ್ರ ವೀರರನ್ನಾಗಿ ಮಾಡತಕ್ಕಂತ ಕೆಲಸ ಮಾಡಿದ ಮಹಾತ್ಮ ಗಾಂಧೀಜಿಯವರನ್ನು ಒಳಗೊಂಡು 100,000 ಸಂಖ್ಯೆಯಲ್ಲಿ ದೇಶಕ್ಕೆ ಹೋರಾಡಿದ 100,000,000,000 ಜನ ಇವತ್ತು ನಾವು ಅವರಿಗೆ ಜ್ಞಾಪಿಸ್ಕೊಳ್ಬೇಕಾಗ್ತದೆ. ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕೆ ಅಂದರೆ ನಾವು ಇವತ್ತು ಸ್ವತಂತ್ರ ಭಾರತದ ಸ್ವಾತಂತ್ರ ಪ್ರಜೆ, ಈ ದೇಶವನ್ನು ನಮ್ಮದೇ ಆಡಳಿತ, ನಮ್ಮದೇ ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳು, ಮಂತ್ರಿಗಳು ಸ್ವಾತಂತ್ರ್ಯ ಸಿಕ್ಕಿ 72 ವರ್ಷ ಪೂರೈಸಿ 73ಕ್ಕೆ ಕಾಲಿಟ್ಟಿದ್ದೇವೆ. ಈ ಸ್ವಾತಂತ್ರ್ಯ ಈ ದೇಶದಲ್ಲಿ ಯಾಕೆ ಬೇಕಾಗಿತ್ತು?
ಪರ ದೇಶದ ಜನಗಳ ಆಂಗ್ಲರ ಮೇಲ್ಗೈಯಲ್ಲಿ ನಾವು ಅಧೀನರಾಗಿ ಅವರ ಸೇವಕರಂತೆ ಈ ದೇಶದಲ್ಲಿ ನೂರಾರು ವರ್ಷ ನಾವು ಯಾವುದೇ ಹಕ್ಕು ಬಾಧ್ಯತೆಗಳು ಇಲ್ಲದೆ ಈ ದೇಶದಲ್ಲಿ ಹುಟ್ಟಿ ಬೆಳೆದ ಜನ ನಾವು ಸ್ವತಂತ್ರರಾಗಲಿಕ್ಕೆ ಅವಕಾಶ ಆಗಿರಲಿಲ್ಲ. ಇಂಥ ಅವಕಾಶ ಆಗಿರೋದು ನಮ್ಮೆಲ್ಲರ ಅದೃಷ್ಟ. ಈ ದೇಶ ಹಲವಾರು ಜಾತಿಗಳನ್ನು ಒಳಗೊಂಡಿದೆ, ಹಲವಾರು ಭಾಗಗಳನ್ನು ಒಳಗೊಂಡಿದೆ, ಹಲವಾರು ಭಾಷೆಗಳನ್ನು ಆಡ್ತಾ ಇರ್ತಕ್ಕಂಥ ಜನ ಈ ದೇಶದಲ್ಲಿ ವಾಸವಿದ್ದಾರೆ. ಇವರೆಲ್ಲರಿಗೂ ಸಮಾನ ಹಕ್ಕು ಬಾಧ್ಯತೆಗಳನ್ನು ಕೊಟ್ಟು ಸಮ ಪಾಲು ಸಮ ಬಾಳನ್ನು ಅನುಭವಿಸ್ತಕ್ಕಂಥ ಸ್ವತಂತ್ರ ಕೈಗೆ ಸಿಕ್ಕಿದೆ. ಇವತ್ತು ನಮ್ಮದೇ ಮಣ್ಣಿನಲ್ಲಿ ಹುಟ್ಟಿದ ಪ್ರಧಾನಮಂತ್ರಿಗಳು, ನಮ್ಮದೇ ಮಣ್ಣಿನಲ್ಲಿ ಹುಟ್ಟಿದ ರಾಜಕೀಯ ಧುರೀಣರುಗಳು ಇವತ್ತು ದೇಶವನ್ನು ನಿಮ್ಮೆಲ್ಲರ ಅಂಕಿತದ ಮೇಲೆ, ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಅಂಕಿತದ ಮೇಲೆ, ಅಂದರೆ ಮತ ನೀಡುವ ಮೂಲಕ ನಿಮ್ಮ ಆಯ್ಕೆಗಳನ್ನು ನೀವೇ ಮಾಡಿಕೊಂಡಿದ್ದೀರಿ. ಆ ಸ್ವಾತಂತ್ರ್ಯ ಬಹಳ ಮಹತ್ತರವಾದು. ಇಲ್ಲಿ ಬಡವ ಬಲ್ಲಿದ ಶ್ರೀಮಂತ ಆ ಜಾತಿ ತಂಡಗಳ ವೀಕ್ಷಣೆಯನ್ನು ಮಾಡಿ ಪಟ್ಟಿಯನ್ನು ನಡೆಸಿ ನಿನ್ನೆ ಜಿಎಸ್ ಶಾಲೆಯ ತಂಡ ಅನುಸರಿಸಿ ಬಣ್ಣದ ಶರ್ಟ್ ಈ ತಂಡವನ್ನು ಅನುಸರಿಸಿ ಪ್ರಭಾವದಲ್ಲಿ ಆಗಮಿಸತಕ್ಕಂಥ ತಂಡ ಡಿಸ್ಟ್ರಿಕ್ಟ್ ಪ್ರೌಢಶಾಲೆಯ ತಂಡ ಈಗ ಧ್ವಜಸ್ತಂಭದ ಮುಂಬಾರಕ್ಕೆ ಪೂನಂ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ತಂಡ ವ್ಯಾಯಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಎಟಿಜಿಎಂಎಸ್ ಗಜನನ ಭಾರತೀಯರ ಗಜಾನನ ಸಂತೆ ಪ್ರೌಢಶಾಲೆಯ ಬಾಲಕರು, ದೀಪಶ್ರೀ ಹಿರಿಯ ಪ್ರಾಥಮಿಕ ಶಾಲೆಯ
ಗೋಲಿನ ಪಾಯಿಂಟ್ ಗಿಡ ನೆಟ್ಟು ನೀರು ಹಾಕಿ ಜೀವ ಕೊಡು. ವ್ಯಾಯಾಮದಲ್ಲಿ 28 ಶಾಲೆಯ ಮಕ್ಕಳು ಕೂಡ ಇದ್ದಾರೆ. ತುಂಬಾ ಮೈದಾನದ ತುಂಬಾ ಮಕ್ಕಳು ಕುಳಿತುಕೊಂಡು ವ್ಯಾಯಾಮವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತಿದ್ದಾರೆ. ಎಲ್ಲಾ ಮಕ್ಕಳಿಗೆ ತರಬೇತಿದಾರರಿಗೆ ಧನ್ಯವಾದಗಳೊಂದಿಗೆ ಈ ಕಾರ್ಯಕ್ರಮ ವಂದನಾ ಅರ್ಪಣ ಕಾರ್ಯಕ್ರಮ. ಗಂಗಾಧರ್ ಅವರು ಅಕ್ಷರದಾಸ ನಿರ್ದೇಶಕರು. ಹಾಗೆ ವಾಸವಿದೆ ಜ್ಯೋತಿ ನಗರ ಹಿರಿಯ ಪ್ರಾಥಮಿಕ ಶಾಲೆ ಎನ್ಟಿಜಿಎಂಎಸ್ ಶಾಲೆ ನಂತರ ಸೊಪ್ಪಿಲಾಟಿ ಹಿರಿಯ ಪ್ರಾಥಮಿಕ ಶಾಲೆಯ ನಾಯಕ, ಹಾಗೆ ಗಾಯತ್ರಿ ಶಾಲೆಯ ನಾಯಕ, ಡಿಕೆಎಂಎಸ್ ಶಾಲೆಯ ತಂಡದ ನಾಯಕ, ದುಗ್ಧ ಶಾಲೆಯ ತಂಡದ ನಾಯಕ, ಹಾಗೆ ಕೋಟೆ ಹಿರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಮಲ್ಲಾಡ್ ಶಾಲೆ, ಬನ್ನೂಶ್ರೀ ಶಾಲೆಯ ತಂಡದ ನಾಯಕ, ಸಂಜೆಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಉರ್ದು ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯ ತಂಡದ ನಾಯಕಿ, ಗಜಾನನ ಬಾಲಕಿಯರ ಪ್ರೌಢಶಾಲಾ ತಂಡದ ನಾಯಕಿ, ಸೆಂಟ್ ಆನ್ ಶಾಲೆ, ನಂತರ ಪೂನಂ ಶಾಲೆಯ ತಂಡದ ನಾಯಕ, ಮಾಧವ ವಿದ್ಯಾಮಂದಿರ, ಗಜಾನನ ಪ್ರೌಢಶಾಲೆ ಸಂಜೆಪೇಟೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಾಲಕಿಯರ ಪ್ರೌಢಶಾಲಾ ವಿಭಾಗದ ತಂಡದ ನಾಯಕಿ, ಜಿಜಿಜೆಸಿ ನಾಟ್ಯ ಸರಸ್ವತಿ, ಜಿಜೆಸಿ ರಂಗನಾಥ ಪ್ರೌಢಶಾಲೆ, ಕಾಳಿದಾಸ ಪ್ರೌಢಶಾಲೆ, ಅರಹನ್ ಪ್ರೌಢಶಾಲೆ, ದೀಪಶ್ರೀ ಪ್ರೌಢಶಾಲೆ, ಆಲಮಿ ಪ್ರೌಢಶಾಲೆಯ ತಂಡದ ನಾಯಕ, ಎಂಜಿಎಂ ಶಾಲೆಯ ನಾಯಕ, ಹಾಗೆ ಟಿಪಿಪಿಎ ಪ್ರೆಸಿಡೆನ್ಸಿ ಶಾಲೆಯ ತಂಡದ ನಾಯಕ, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ ನಾಲ್ಕು ತಂಡದ ಲೀಡರ್ಗಳಿಗೆ ಅವರು ಪಡ್ಕೋಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದಂತ ಹಾಗೆ ಸೆಂಟಾನ್ ಹಿರಿಯ ಪ್ರಾಥಮಿಕ ಶಾಲೆಯ ತಂಡದ ನಾಯಕಿ ನೀವೊಬ್ಬರು ಸೆಂಟಾನ್ ಬ್ಯಾಂಡ್ ಬೇಸ್ ತಂಡದ ನಾಯಕ, ಸೆಂಟಾನ್ ಬ್ಯಾಂಡ್ ಬೇಸ್ ತಂಡದ ತಂಡಕ್ಕೊಂದು
ಕಿರು ಕಾಣಿಕೆ ಕಾರ್ಯಕ್ರಮ ಮೂರನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ಜೈ ಹಿಂದ್ ನೊಂದಿಗೆ ಮುಖ್ಯವಾಗುತ್ತೆ. ಈಗ ಮಕ್ಕಳ ವಿದ್ಯಾರ್ಥಿಗಳು ಗುರುಗಳಿಗೆ ವಿನಯನು ಬಲ ಬಲಾಬಲ ಓಕೆ ಹೋಗ್ಬೋದು ಮಕ್ಕಳ ಕಚೇರಿ ಆವರಣದಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ತಹಶೀಲ್ದಾರ್ ನಹಿದ ಜಂಜಮ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಕಮಲಮ್ಮ, ಕಸಬಾ ಆರ್ಐ ಮಂಜುನಾಥ್, ಅಂಜನ್ ಕುಮಾರ್, ಚುನಾವಣಾ ಶಿರಸ್ದಾರ್ ಲಕ್ಷ್ಮೀಕಾಂತ್, ಎಡಿಎಲ್ಆರ್ ಪ್ರಕಾಶ್, ಉಪ ಖಜಾನೆ ಅಧಿಕಾರಿ ತಿಪ್ಪೇಸ್ವಾಮಿ, ಅಬಕಾರಿ ಉಪನಿರೀಕ್ಷಕರಾದ ರಶ್ಮಿ, ಕೃಷ್ಣಪ್ಪ ಬಿ, ಸರ್ವೇ ಸೂಪರ್ವೈಸರ್ ವೇಣುಗೋಪಾಲ್, ಬಿಇಒ ರಾಮಯ್ಯ, ದೇಪೇದಾರ್ ಚಂದ್ರಪ್ಪ ಹಾಗೂ ಕಚೇರಿಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಶಿರಾನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಶಾಲೆಯಲ್ಲಿ 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಶಿರಾನಗರದ ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಶಾಲೆಯ ಸ್ಟೇಡಿಯಂನಲ್ಲಿ ಅದ್ದೂರಿಯಾಗಿ 73ನೇ ಸ್ವಾತಂತ್ರ್ಯ ದಿನೋತ್ಸವದ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಯ್ ಟೆಕ್ನಾಲಜಿ ಯೂನಿವರ್ಸಿಟಿಯ ಮಾಜಿ ಪರ ಉಪಕುಲಪತಿಗಳು ಹಾಗೂ ಮಾಜಿ ಭಾರತೀಯ ತೋಟಗಾರಿಕೆ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಆರ್ ಚೈತ್ರಾ ಚೆಲುವನ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಚೇರ್ಮನ್ ಆದ ಚಿದಾನಂದ್ ಎಂ ಗೌಡ ಪಾಟೀಲ್, ಜಾರ್ಜ್, ಮ್ಯಾಥ್ಯೂ ಸುಬ್ರಹ್ಮಣ್ಯ ಮುಂತಾದವರು ಉಪಸ್ಥಿತರಿದ್ದರು. ನಂತರ ಗಾಂಧೀಜಿಯವರು ನಾಥೂರಾಮ್ ಗೂಡ್ಸೆಯವರ ಗುಂಡಿಗೆ ಬಲಿಯಾದದ್ದು ಅಂತ್ಯಕ್ರಿಯೆಯ ಸಮಯದಲ್ಲಿ ಗಣ್ಯರು ಹಾಗೂ ಅಪಾರ ಜನಸ್ತಮದ ದೃಶ್ಯಕ್ಕೆ ಕ್ರೀಡಾಂಗಣದಲ್ಲಿ ನೆರೆದಿದ್ದ ಮಕ್ಕಳು ಹಾಗೂ ಪೋಷಕರೆಲ್ಲರೂ ಎದ್ದು ನಿಂತು ಗೌರವ ಸೂಚಿಸುತ್ತಿದ್ದರ ಜೊತೆಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಕಳೆದುಕೊಂಡ ದುಃಖದಿಂದ ಕಣ್ಣಂಚಲ್ಲಿ ನೀರು ತುಂಬಿ ಗದ್ಗದಿತರಾದ ದೃಶ್ಯ ಮನಕಲಕುವಂತಿತ್ತು.
ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 73ನೇ ಸ್ವಾತಂತ್ರ್ಯ ದಿನಾಚರಣೆಯು ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ತಾಲೂಕು ಪಟ್ಟನಾಯಕನಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ 73ನೇ ಸ್ವಾತಂತ್ರ್ಯ ದಿನಾಚರಣೆಯು ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಗಿರಿಜಮ್ಮ ಶ್ರೀರಂಗ ಯಾದವ್, ನಾದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕೆ ಭಾಗ್ಯಲಕ್ಷ್ಮಿ, ಸದಸ್ಯರಾದ ಲಿಂಗರಾಜು, ಬಾಬಾಜಾನ್, ಲಿಂಗಭೂಷಣ, ಗೋವಿಂದಪ್ಪ, ಕೆಂಚಣ್ಣ, ಉಪಾಧ್ಯಕ್ಷೆ ಭಾಗ್ಯಮ್ಮ, ಉಪಪ್ರಾಂಶುಪಾಲೆ ರಾಜಮ್ಮ, ಮುಖ್ಯ ಶಿಕ್ಷಕಿ ಫರೀದಾ ಬಾನು ಮುಂತಾದವರು ಹಾಜರಿದ್ದರು. ಆದರೆ ಇವತ್ತು ಭಾರತ ದೇಶ ಬಹಳ ಕ್ಷೇತ್ರಗಳಲ್ಲಿ ವಿಜ್ಞಾನ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಬಹಳಷ್ಟು ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಗುರುತರವಾಗಿರುವಂತಹ ಹೆಜ್ಜೆಯನ್ನು ಇಟ್ಟಿದೆ. ಇದಕ್ಕೆ ಕಾರಣ ಈ ದೇಶದ ನಾಗರಿಕರಾದ ನಾವೆಲ್ಲರೂ ಕೂಡ. ಅಷ್ಟೇ ಸಾಕವಾಗಿ ಅಂತ ಕೇಳಿದ್ರೆ ಸಾಧ್ಯವಿಲ್ಲ. ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದ ಇಸ್ರೇಲ್ ಇವತ್ತು ಜಗತ್ತಿಗೆ ಕೃಷಿ ಪಾಠವನ್ನು ಹೇಳ್ಕೊಡ್ತಾ ಇದೆ. ಅತಿ ಚಿಕ್ಕ ರಾಷ್ಟ್ರವಾದ ಬಹಳಷ್ಟು ಪ್ರಕೃತಿ ವಿಕೋಪಗಳನ್ನ ನಿತ್ಯವೂ ಎದುರಿಸುವಂತ ಜಪಾನ್ ತಂತ್ರಜ್ಞಾನದ ಪಾಠವನ್ನು ನಮ್ಗೆ ಹೇಳ್ಕೊಡ್ತಾ ಇದೆ. ಹಾಗಾದ್ರೆ ಈ ರಾಷ್ಟ್ರ ಕೇವಲ ಧಾರ್ಮಿಕ ವಿಚಾರಗಳನ್ನಷ್ಟೇನೆ ಸೀಮಿತವಾದ ಸಾಕು ಹಾಗೆ ಅಂತ ಕೇಳದೇ ಇಲ್ಲ. ಇವತ್ತು ನಮ್ಮ ಮಕ್ಕಳು ಕೇವಲ ಗುಣಮಟ್ಟದ ಶಿಕ್ಷಣವನ್ನಷ್ಟೇ ಪಡಿಬಾರದು, ಅದರ ಜೊತೆ ಜೊತೆಗೆ ಈ ದೇಶದ ಸಾರ್ವಭೌಮತೆಯನ್ನ, ಪರಂಪರೆಯನ್ನ, ಈ ದೇಶದ ಗೌರವವನ್ನು ಎತ್ತಿಡಿಯುವಂತ ಪ್ರಜೆಗಳಾಗ್ಬೇಕು ಸಾಕ್ಬೇಕು ಹಾಗೆ ಅಂತ ಹೇಳಿದ್ರೆ ಸಂಸ್ಥೆಗಳನ್ನು ನಡೆಸುವಂತ ನಾವು ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊರಬೇಕು. ಆ ನಿಟ್ಟಿನಲ್ಲಿ ಇವತ್ತು ದೇಶದ ಸರ್ಕಾರ ಮತ್ತು ರಾಜ್ಯದ ಸರ್ಕಾರಗಳು ಮುಂದಾಲೋಚನೆಯನ್ನು ಮಾಡಬೇಕಾಗ್ತದೆ. ಇವತ್ತು ಸ್ಲಿಟ್ಸ್ ಬಂದಿದೆ, ನಿಮಗೆಲ್ಲ ಗೊತ್ತು. ಬಹಳ ದೊಡ್ಡ ವಿಕೋಪವನ್ನು ಈ ರಾಜ್ಯ ಇವತ್ತು ಎದುರಿಸ್ತಾ ಇದೆ, ಅಕ್ಕಪಕ್ಕದ ರಾಜ್ಯಗಳು ಎದುರಿಸ್ತಾ ಇದ್ದಾವೆ. ಏನ್ ಕಾರಣ ಆಗಿ ಅಂತ ಹೇಳಿದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಇಲ್ಲ, ಜಲನೀತಿ ಇಲ್ಲ. ಇವತ್ತು ನಾವೆಲ್ಲ ಮಳೆ ಬಂದಾಗ ಕೇಮೆ ಮಾಡಿ ಬಿತ್ತನೆ ಮಾಡಿ ಇರೋ ಅಷ್ಟು ದುಡ್ಡನ್ನು ಕಳ್ಕೊಂಡು ಆಕಾಶದ ಕಡೆ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇನ್ನೊಂದು ಕಡೆ ಶಿರಾ ನಗರದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪಿತವಾದ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಶಿರಾ ನಗರದ ಸ್ವಾತಂತ್ರ್ಯ ಪೂರ್ವ 1906ರಲ್ಲಿ ಸ್ಥಾಪಿತವಾದ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಯಾಂಕಿನ ನಿರ್ದೇಶಕರುಗಳಾದ ಜಯನಾರಾಯಣ್, ಕುಮುದ ಎನ್ ರಾಜು, ಕೋದಂಡರಾಮ್, ಆರ್ ರಾಮು, ರಾಘವೇಂದ್ರ, ಜನರಲ್ ಮ್ಯಾನೇಜರ್ ಆದ ಪ್ರದೀಪ್, ಮ್ಯಾನೇಜರ್ ಪುರುಷೋತ್ತಮ್, ಸೌಭಾಗ್ಯಮ್ಮ, ಗಂಗಾಧರ್, ಚಂದ್ರಕುಮಾರ್, ರುದ್ರಮುನಿ, ರಾಮಚಂದ್ರ, ಪ್ರಭು, ಜಯಮಾಲಾ, ರಮೇಶ್, ಕೃಷ್ಣ ಮುಂತಾದವರು ಹಾಜರಿದ್ದರು. ತಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ನಮ್ಮ ಬ್ಯಾಂಕ್ 1906ರಲ್ಲಿ ಅಂದರೆ ಸ್ವತಂತ್ರ ಪೂರ್ವಕ್ಕೆ ಪ್ರಾರಂಭವಾಗಿ ಇಂದಿಗೆ 113 ವರ್ಷಗಳು ಕಳೆದಿದೆ. ಸೊ ಇಂದಿವರೆಗೂ ನಾವು ನಿರಂತರವಾಗಿ ಸೇವೆ ಮಾಡ್ತಾ ಅತ್ಯುತ್ತಮವಾದ ಕೆಲಸಗಳನ್ನು ಸಹ ಮಾಡ್ಕೊಂತ ಬಂದಿದ್ದಾರೆ. ನಮ್ಮ ಹಿರಿಯರಾದಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡಿದ್ದೀವಿ. ಇದುವರೆಗೂ ನಮ್ಮ ಬ್ಯಾಂಕ್ ಎಲ್ಲಿಯೂ ಹಿನ್ನಡೆ ನೋಡದೆ ಮುಂದೆ ಸಾಗ್ತಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್. ನಿಮ್ಮ ಅಭಿವೃದ್ಧಿ ಕನ್ಸೇನು ಸರ್ ಮುಂದೆ? ಇನ್ನು ಮುಂದೆ ನಮ್ಮ ಗ್ರಾಹಕರು ಹಾಗೂ ಸದಸ್ಯರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಸಹ ಸಾಕಷ್ಟು ಅಂದ್ಕೊಂಡಿದ್ದೀವಿ. ಅವು ಸಹ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಎ ಟಿ ಎಮ್ ಏನಾರು ಮಾಡ್ತೀರಾ ಸರ್? ಸದ್ಯಕ್ಕೆ ಎ ಟಿ ಎಮ್ ಯಾವುದೇ ರೀತಿಯ ಇದು ಇಲ್ಲ.
ಆಗಿಲ್ಲ. ಯಾಕೆಂದರೆ ನಮ್ಮದು ಸಂಸ್ಥೆಗಳು ಅಂದರೆ ಶಾಖೆಗಳು ಭಾಳ ಕಡಿಮೆ ಇರೋದ್ರಿಂದ ಅದರ ಮೇಂಟೆನೆನ್ಸ್ ಜಾಸ್ತಿ ಇದೆ. ಸೊ ಅದು ಮುಂದೆ ಅನುಕೂಲ ಆಗ್ಬೋದು ಅಂತ. ಓಕೆ, ಸಾಮಾಜಿಕ ಸೇವೆಗಳು ಯಾವುದಾದ್ರೂ ಸಾಮಾಜಿಕವಾಗಿ ಅಂದಾಗ ಎಲ್ಲ ರೀತಿಯಲ್ಲಿ ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮ ಬ್ಯಾಂಕಿನ ಕಡೆಯಿಂದ ಸಹಾಯ ಹಸ್ತ ನೀಡ್ತಾ ಇದ್ದೀವಿ. ಶಿರಾನಗರದ ಬಿಇಒ ಕಚೇರಿಯಲ್ಲಿ 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಶಿರಾನಗರದ ಬಿಇಒ ಕಚೇರಿಯಲ್ಲಿ 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಬಿಇಒ ರಾಮಯ್ಯನವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಾಂತರಾಜು, ಕುಮಾರ್, ಇಸಿಒ ಜನಾರ್ದನ್, ಕೆಂಚಪ್ಪ, ಚಂದ್ರಶೇಖರ್, ಅಣ್ಣಯ್ಯ, ಪರಮೇಶ್ವರ್, ಬಿಆರ್ಸಿ ಕುಮಾರ್, ಜಯರಾಮು, ಪುರುಷೋತ್ತಮ್, ಮಂಜಮ್ಮ, ರಂಗಸ್ವಾಮಿ, ವೀರೇಶ್ ಗೌಡ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಶಿರಾ ನಗರಾದ್ಯಂತ ಆಟೋ ಚಾಲಕರು 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದರು. ಶಿರಾ ತಾಲೂಕು ಬುಕ್ಕಪಟ್ಟಣದ ವಿವಿಧೆಡೆ 73ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸಲಾಯಿತು. ವಿದ್ಯಾರ್ಥಿ ನಿಲಯದ ವತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಸ್ವಾತಂತ್ರ್ಯದ ಉದ್ದೇಶವಾಗಿ ಅನೇಕರು ನಮ್ಮ ಹಿಂದಿನ ಕಾಲದ ಬ್ರಿಟಿಷ್ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಎಲ್ಲ ಸಮೃದ್ಧಿಯಾಗಲಿ ಅಂತ ಹೇಳ್ಬಿಟ್ಟು ನಾನು ಒಂದೆರಡು ಮಾತು ಹೇಳಿ ನನ್ನ ಮಾತಾಡೋ ಅವಕಾಶ ಉಂಟು ಎಲ್ಲರಿಗೂ. ನಾನು ಶಿಕ್ಷಕರು, ಶಿಕ್ಷಕಿಯರು ಮತ್ತು ಈ ವೇದಿಕೆ ಮುಂದಾಗದಲ್ಲಿರ್ತಕ್ಕಂಥ ಪುಟಾಣಿ ಮಕ್ಕಳಿಗೂ ಸಮೇತ ಈ ಒಂದು ಶುಭ ಸಂದೇಶವನ್ನು ನಾವು ಕೊಡ್ತಾ ಈ ಒಂದು ಸಂದರ್ಭದಲ್ಲಿ ನಾನು ತನ್ನಲ್ಲಿ ವಿನಂತಿಸ್ತಾರ ಬಿಟ್ಟು ನಮಗೆ ಇವತ್ತಿನ ದಿನಗಳಲ್ಲಿ ಪ್ರಕೃತಿ ವಿಕೋಪ ಅಂದರೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡೂ ಸಮೇತ ನನ್ನ ಕಾಡ್ತದೆ. ಅತಿವೃಷ್ಟಿಯಾದಂಥ ದಿನಗಳನ್ನು ಈಗ ಸುಮಾರು ಹದಿನೈದು ಸಂದರ್ಭ ತಾವು ಟಿವಿಯಲ್ಲಿ ತಾವು ನೋಡ್ತಾ ಇದ್ದೆ. ಅನಾವೃಷ್ಟಿ ಅಂದರೆ ಇನ್ನ ಕೆಲವು ಜಿಲ್ಲೆಗಳಲ್ಲಿ ಖಂಡಿತವಾದ ಕುರಿಯಕ್ಕೆ ನೀರು ಸಮೇತ ಸಿಗ್ತಾ ಇಲ್ಲ. ಈ ನನ್ನ ಬಣ್ಣ ನಡುವಂತ ಒಂದು ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಸಮೇತ ಈ ಕುರಿ ನೀರಿಗೆ ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಯಾಕಂತಂದ್ರೆ ಮೂವತ್ತು ದಿವಸ ಗ್ರಾಮೀಣರು ಇಲ್ಲಿವರೆಗೂ ಏನು ತಾವು ಶಾಲೆ ಪ್ರಾರಂಭ ಆಗೋದ್ರಿಂದ ಇಲ್ಲಿವರೆಗೂ ವಿದ್ಯಾಭ್ಯಾಸದಲ್ಲಿ ಮತ್ತು ಸಸ್ಯ ಕ್ರೀಡೆಯಲ್ಲಿ ಭಾಗವಹಿಸಿದ ಮತ್ತು ಮುಂದಿನ ದಿನಗಳಲ್ಲಿ ಇದನ್ನ ಕೇಳ ಏನು ನಿಮ್ಮ ಮುಂದಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಇದು ಪರೀಕ್ಷೆಯಲ್ಲಿ ಅತ್ಯುತ್ತಮವಾದಂಥ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಬೇಕು. ಬರೀ ಉತ್ತೀರ್ಣರಾದ್ರೆ ಸಾಧ್ಯವಿಲ್ಲ. ನೀವು ನೂರಕ್ಕೆ ನೂರು ಎಲ್ಲ ಸಬ್ಜೆಕ್ಟ್ಗಳನ್ನು ಅಂಕ ತೆಗೆಯುವಂಥ ಒಂದು ಸಾಹಸಕ್ಕೆ ನೀವು ತೆಗೆಯಬೇಕಾಗುತ್ತೆ. ಇವತ್ತಿನ ಒಂದು ಇವತ್ತಿನ ರೈತರ ಒಂದು ಕುಟುಂಬದಲ್ಲಿ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿಗಳಂತ ಪೋಷಕರು ಓದೋದು ಬಹಳ ಕಷ್ಟ. ಯಾಕೆಂತಂದ್ರೆ ನಾವು ಜಿಲ್ಲಾ ಪಂಚಾಯತ್ವರೆಗೆ ನಮಗೆ ನಮ್ಮ ಗ್ರಾಮೀಣ ಪ್ರದೇಶದ ಬಂದಂಥ ಹೆಣ್ಮಕ್ಕಳಿಗೆ ಬಂದ್ಬೇಕಿರ್ಬೋದು ಯಾರೇ ಬಂದ್ರೆ ಸಮೇತ ನಮ್ಗೆ ಆಸ್ತಿ ವ್ಯವಸ್ಥೆ ಮಾಡ್ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಇಡ್ತಾ ಇದೆ. ಬೇಡಿಕೆಯನ್ನು ಇಟ್ಟಂತ ಸಂದರ್ಭದಲ್ಲಿ ಪ್ರಥಮ ಆದ್ಯತೆ ನ್ಯಾಯ ಕೊಡಬೇಕು ಅಂತಂದ್ರೆ ಪ್ರಸಿದ್ಧಿ ಮೇಲೆ ಕೊಡಬೇಕಾಗುತ್ತೆ. ತನ್ನ ವಿಚಾರ ಬಂದಾಗ ಈಗ ನಮ್ಮ ಗ್ರಾಮೀಣ ಪ್ರದೇಶದಿಂದ ಹೋದಂತ ವಿದ್ಯಾರ್ಥಿನಿಯರು ಎಲ್ಲ ಒಂದ್ ಕಡೆ ಅವರು ಅತ್ಯುತ್ತಮವಾದಂತ ಅಂಕ ತೆಗೆದಿರುತ್ತ ಸಂದರ್ಭದಲ್ಲಿ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.